ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಡ್ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ನಾವಿವತ್ತು ಮತ್ತೆ ಜಯನಗರದಲ್ಲಿರುವ ಆರ್ ಎಸ್ ಕಾರ್ ಪಿಎಂ ಅಲ್ಲಿ ಇದ್ದೀವಿ. ಸೊ ಯಾವಾಗಲೂ ಕೂಡ ಈ ಶೋರೂಮಲ್ಲಿ ವೀಡಿಯೋ ಮಾಡ್ತಿರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಹಾಗೆ ಇವತ್ತು ನಮ್ಮ ಮುಂದೆ ಹೊಸ ಕಿಯೋ ಸೊನೆಟ್, ಅದರಲ್ಲೂ ಕೂಡ ಬೇಸ್ ಮಾಡಲ್ ನಮ್ಮ ಮುಂದೆ ಬಂದಿದೆ. ಜಸ್ಟ್ ಶೋರೂಮಿಂದ ಇಲ್ಲಿಗೆ ತಂದಿರೋದು 24 ಕಿಲೋಮೀಟರ್ ರೋಡ್ ಇದೆ. ಸೊ ನಮ್ಮ ಮುಂದೆ ಏನು ನೋಡ್ತಾ ಇದ್ರೆ, ಇದು ಕಿಯೋ ಸೊನೆಟ್ ಕಂಪ್ಲೀಟ್ ಬೇಸ್ ಮಾಡಲ್. ನಿಮಗೆ ಸೆಂಟ್ರಲ್ ಲಾಕಿಂಗ್ ಬರೋದಿಲ್ಲ, ಪವರ್ ವಿಂಡೋಸ್ ಬರೋದಿಲ್ಲ, ಸಿಸ್ಟಮ್ ಬರೋದಿಲ್ಲ, ಸ್ಟೀರಿಂಗ್ ಕಂಟ್ರೋಲ್ಸ್ ಬರೋದಿಲ್ಲ. ಸೊ ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡ್ಯಾರ ಬೇಸ್ ಮಾಡಲಿಂದ ಟಾಪ್ ಮಾಡಲ್ಗೆ. ಸೊ ನಿಮಗೂ ಯಾವ್ದಾದ್ರು ಬೇಸ್ ಮಾಡಲ್ ತೊಗೊಂಡಿದ್ರೆ ನಿಮಗೆ ಏನೇನು ಹಾಕ್ಸ್ಬೇಕು ಅಂತ ಒಂದು ಐಡಿಯಾ ಬರುತ್ತೆ, ಹಾಗೆ ಏನು ಪ್ರೈಸ್ ಆಗ್ಬೋದು ಅಂತೇಳಿ ಅದು ಕೂಡ ಗೊತ್ತಾಗುತ್ತೆ. ಇವತ್ತು ಕಂಪ್ಲೀಟಾಗಿ ಏನೇನು ಅಕ್ಸೆಸರೀಸ್ ಫಿಟ್ಮೆಂಟ್ ಮಾಡ್ಯಾರ ಎಲ್ಲ ನೋಡ್ಕೊಂಬರೋಣ. ಹಾಗೆ ನಮ್ಮ ಜೊತೆ ಓನರ್ ಶ್ಯಾಮ್ ಸರ್ ಇದ್ದಾರೆ. ಸರ್ ನಮಸ್ತೆ ನಮ್ಮ ಚಾನಲ್ಗೆ. ನಮಸ್ತೆ ಅವರು. ಸರ್, ಪ್ರತಿ ಮಂತ್ ವಿಡಿಯೋ ಮಾಡ್ತಿರ್ತೀವಿ, ಒಳ್ಳೆ ರೆಸ್ಪಾನ್ಸ್ ಬರುತ್ತೆ, ಹಾಗೆ ಹೊರಗಡೆ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ಆರ್ ಎಸ್ ಕಾರ್ಪಿ ಮೇಲೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ, ಅಷ್ಟು ಬೇಗ ಹಾಳಾಗೋದಿಲ್ಲ ಅಂತ ತುಂಬ ಜನ ರೆಸ್ಪಾನ್ಸ್ ಕೂಡ ಇದೆ. ನನಗೆ ಗೊತ್ತಿಲ್ಲದಲೇ ನನ್ನ ಫ್ರೆಂಡ್ಸೇ ಇಲ್ಲಿ ಬಂದು ನಿಮ್ಮ ಆರ್ ಎಸ್ ಕಾರ್ಪಿ ಮೇಲೆ ಹಾಕ್ಸ್ಕೊಂಡು ಹೋಗ್ಯಾರೆ ನಿಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್ ಎಲ್ಲ ನೋಡಿ. ಸೊ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಚೆನ್ನಾಗಿ ರೀಲ್ಸ್ ಕೂಡ ಬರ್ತಾ ಇದೆ. ಹಾಗೆ ಇವತ್ತು ನಮ್ಮ ಮುಂದೆ ಒಂದು ಸೊನೆಟ್ ಇದೆ, ಏನೇನು ಮಾಡಿಫೈ ಮಾಡ್ಯಾರ ಸರ್? ಸರ್, ಇದು ಬೇಸ್ ವೆಹಿಕಲ್ ಅಲ್ಲ. ಬೇಸಿಕಲಿ ನಿಮ್ಗೆ ಸೆಂಟ್ರಲ್ ಲಾಕಿಂಗ್ ಬಂದಿರಲ್ಲ, ಪವರ್ ವಿಂಡೋ ಬಂದಿರಲ್ಲ, ಮ್ಯಾಟ್ಸ್, ಫ್ಲೋರ್ಸ್, ಸೀಟ್ ಕವರ್ಸ್, ಹೆಡ್ ಲೈಟ್, ಫಾಗ್ ಲೈಟ್ಸ್, ಸೊ ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡಿದೀವಿ. ಸೊ ಗಾಡಿ ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡಿರಾ. ಸೊ ಫ್ರೆಂಡ್ಸ್, ಪ್ರತಿಯೊಂದು ಏನೇನು ಮಾಡಿಫೈ ಮಾಡಿದ್ದಾರೆ, ಎಲ್ಲೆಲ್ಲ ಹಾಕಿದ್ದಾರೆ, ಏನೇನು ಫಿಟ್ಮೆಂಟ್ ಇತ್ತು ಇರಲಿಲ್ಲ, ಎಲ್ಲ ಕಂಪ್ಲೀಟಾಗಿ ತೋರಿಸ್ಕೊಂಬರ್ತೀವಿ, ಬನ್ನಿ. ಸೊ ಮಾರ್ನಿಂಗ್ ಅರೌಂಡ್ 10 o'clock ಈ ವೆಹಿಕಲ್ ಬಂದಿದ್ದು, ಕಂಪ್ಲೀಟ್ ಫಿಟ್ಮೆಂಟ್ ಮಾಡೋಷ್ಟೊತ್ತಿಗೆ ಒಂದು 6 to 7 ಗಂಟೆ ಆಗಿಬಿಟ್ಟಿದೆ, ಸ್ವಲ್ಪ ಕತ್ಲಾಗ್ಬಿಟ್ಟಿದೆ. ಸೊ ಫಸ್ಟ್ ಏನು ಮಾಡಿಫೈ ಮಾಡ್ತೀರಾ ಸರ್? ಸರ್, ಫಸ್ಟ್ ಮೇಜರ್ ಥಿಂಗು ಸೆಂಟ್ರಲ್ ಲಾಕಿಂಗ್ ಮಾಡಿಸಿದ್ದೀವಿ. ಓಕೆ, ಆನ್ ಆ್ಯಂಡ್ ಆಫ್. ಸೊ ಸೊ ಕಂಪ್ಲೀಟಾಗಿ ಸೆಂಟ್ರಲ್ ಲಾಕಿಂಗ್ ಮಾಡಿಸ್ಕೊಟ್ಟಿದ್ದೀವಿ. ಸೊ ನೋಡ್ತಿರ್ಬೋದು ನೀವು, ಬೇಸಿಕ್ ಮಾಡಲ್ ಅಂದರೆ ನಿಮಗೆ ಫ್ಲಿಪ್ ಕೀ ಬರೋದಿಲ್ಲ, ಆಮೇಲೆ ಸೆಂಟ್ರಲ್ ಲಾಕಿಂಗ್ ಕೂಡ ಬರೋದಿಲ್ಲ. ಸೊ ಫ್ಲಿಪ್ ಕೀ ಕೂಡ ಮಾಡಿಸ್ಯಾರ ನೀವು ನೋಡ್ತಿರ್ಬೋದು, ಫ್ಲಿಪ್ ಕೀ ಕೂಡ ಇದೆ, ಲಾಕು, ಅನ್ಲಾಕು, ಮತ್ತು ಬೂಟ್ ಓಪನ್ ಮಾಡೋದು ಕೂಡ ಕೊಟ್ಟಿದೆ, ಅದ್ರ ಜೊತೆಗೆ ಎಕ್ಸ್ಟ್ರಾ 2 ರಿಮೋಟ್ ಕೂಡ ಇದೆ. ಸೊ ಹಾಗೆ ನೆಕ್ಸ್ಟ್ ಏನು ಮಾಡಿಫೈ ಮಾಡ್ಯಾರ ಸರ್? ಸರ್, ಹೆಡ್ ಲೈಟ್ ಅಲ್ಲಿ ನಮ್ದು ಆರ್ ಎಸ್ ಕಾರ್ ಪ್ರೀಮಿಯಂ ಹೆಡ್ ಲೈಟ್ ಬಲ್ಬ್ಸ್ ಹಾಕಿದ್ದೀವಿ. ಓಕೆ, ದೆನ್ DRL ಅಪ್ಗ್ರೇಡ್ ಮಾಡಿಸಿದ್ದೀವಿ. ಓಕೆ, DRL ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್. ಆ್ಯಂಡ್ ಫಾಗ್ ಲೈಟ್ ಡಮ್ಮಿ ಬರುತ್ತೆ ಬೇಸಿಕಲಿ. ಓಕೆ, ಸೊ ಫಾಗ್ ಲೈಟ್ನ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಸೊ ಅದು ಕೂಡ ಸ್ವೈಪ್ ಆಗ್ತಾ ಇದೆ. ಕರೆಕ್ಟ್. ಸೊ ಐಸ್ ಕ್ಯೂಬ್ ಫಾಗ್ ಲೈಟ್ಸ್, ಟರ್ನಿಂಗ್ ಇಂಡಿಕೇಟರ್ ಜೊತೆಗೆ ವೈಟ್ ಲೈಟ್ ಕೂಡ ಬರುತ್ತೆ. ಕರೆಕ್ಟ್. ಇದು ಟಾಪ್ ಎಂಡ್ ಅಲ್ಲಿ ಹೇಗೆ ಬರುತ್ತೆ ಅಂತ. ಓಕೆ, ದೆನ್ ಫ್ರಂಟ್ ಗ್ರಿಲ್, ಕ್ರೋಮ್ ಗ್ರಿಲ್ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಓಕೆ, ಸೊ ಇದಕ್ಕೆ ಏನ್ ಗ್ರಿಲ್ ಇರುತ್ತೆ ಸರ್? ಬೇಸ್ ಗ್ರಿಲ್ ಇರುತ್ತೆ, ಬೇಸ್ ಗ್ರಿಲ್ ಇರುತ್ತೆ, ಇವಾಗ ಇದನ್ನ ಕ್ರೋಮ್ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಓಕೆ, ಸೊ ಹಾಗೆ ನಾವು ಸೈಡಿಗೆ ಹೋಗ್ತೀವಿ ಅಂದ್ರೆ ಇಲ್ಲಿ ಏನು ಮಾಡಿಫೈ ಮಾಡ್ತೀರಾ ಸರ್? ಸರ್, ಪ್ಲೇಟ್ಸ್ ಹಾಕ್ಸಿದ್ದೀವಿ. ಓಕೆ, ಸೊನೆಟ್ ಅಂತೇಳಿ ಒಂದು ಲೋಗೋ ಕೂಡ ಇದೆ ಅದರಲ್ಲಿ. ದೆನ್ ಡೋರ್ ಹ್ಯಾಂಡಲ್ ಕ್ರೋಮ್ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಓಕೆ, ಫಿಂಗರ್ ಗಾರ್ಡ್ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಹ್ಞೂ, ನೋಡಿದರೆ ನೀವು ಇದನ್ನು ಡೋರ್ ವೈಸರ್ ಅಪ್ಗ್ರೇಡ್ ಮಾಡಿದ್ದೀವಿ ವಿತ್ ಕ್ರೋಮ್. ಸೊ ಡೋರ್ ವೈಸರ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅದು ಜೊತೆಗೆ ಕ್ರೋಮ್ ಇರೋದ್ರಿಂದ ಇನ್ನೂ ಲುಕ್ ಕಾಣಿಸುತ್ತೆ. ದೆನ್ ರೂಫ್ ರೈಲ್ಸು. ಹಾಂ, ಸೊ ಮೈನ್ ಗಾಡಿಗೆ ಲುಕ್ಕು ಬರಬೇಕು ಸೈಡ್ ವೈಸಿಂದ, ರೂಫ್ ರೈಲ್ಸಿಂದ. ಓಕೆ, ಸೊ ಶಾರ್ಕ್ ಫಿನ್ ಆಂಟೆನಾ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಓಕೆ, ಬೇಸ್ ಮಾಡಲಿಗೆ ನಾರ್ಮಲ್ ಕಡ್ಡಿದು ಬರುತ್ತೆ. ಓಕೆ, ಇದಕ್ಕೆ ಶಾರ್ಕ್ ಫಿನ್ ಆಂಟೆನಾ ಹಾಕಿರಾ. ಓಕೆ, ಸೊ ಆಮೇಲೆ ಕೂಲಿಂಗ್ ಪೇಪರ್ನ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಓಕೆ, ಬಿಕಾಸ್ ಈಟ್ ರಿಜೆಕ್ಷನ್ ಕೂಲಿಂಗ್ ಪೇಪರ್ ಗೌರ್ಮೆಂಟ್ ಅಪ್ರೂವ್ಡ್. ಗೌರ್ಮೆಂಟ್ ಅಪ್ರೂವ್ಡ್. ಓಕೆ, ಸೊ ಎಕ್ಸ್ಟೀರಿಯರ್ ಅಲ್ಲಿ ಇಷ್ಟು ಮಾಡಿರಾ, ಮ್ಯಾಗ್ ವೀಲ್ ಒಂದು ಬಿಟ್ಟು ಹೊರಗಡೆ ಎಕ್ಸ್ಟೀರಿಯರ್ ಎಲ್ಲ ಮಾಡಿದ್ದೀರಾ? ಓಕೆ, ಹಾಗೆ ಇಂಟೀರಿಯರ್ ಅಲ್ಲಿ ಏನೇನು ಮಾಡಿರಾ ಸರ್? ಬನ್ನಿ ತೋರಿಸೋಣ. ಇಂಟೀರಿಯರ್ ನಿಮ್ಗೆ ತುಂಬ ಕೆಲಸ ಜಾಸ್ತಿ ಬರುತ್ತೆ, ನಾನು ತೋರಿಸ್ತೀನಿ ಒನ್ ಬೈ ಒನ್. ಓಕೆ ಸರ್, ಫಸ್ಟ್ ಥಿಂಗ್. ಓಕೆ, ಆಂಡ್ರಾಯ್ಡ್ ಸಿಸ್ಟಮ್ ಆರ್ ಎಸ್ ಕಾರ್ ಪ್ರೀಮಿಯಮ್ ಅಪ್ಡೇಟ್ ಮಾಡಿಸಿದ್ದೀವಿ. 32 GB ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಆಮೇಲೆ ಇದರಲ್ಲಿ ನೀವು ನೋಡಿದ್ರೆ ಸೀಟ್ ಕವರ್ಸ್ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಓಕೆ, ಸೊ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಸೀಟ್ ಕವರ್ಸ್. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಜೊತೆಗೆ ರೆಡ್ ಸ್ಟಿಚಿಂಗ್ ಬರುತ್ತೆ. ಓಕೆ, ದೆನ್ ಬೇಸ್ ವೆಹಿಕಲ್ ಅಲ್ಲಿ ಸ್ಪೀಕರ್ಸ್ ಬರಲ್ಲ. ಸೊ ಪಾಲ್ ಕಾಂಪೊನೆಂಟ್ ಪಾಲ್ ಆಕ್ಸೆಲ್ ಸ್ಪೀಕರ್ಸ್ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಸೊ ಕಾಂಪೊನೆಂಟ್ ಪಾಲ್ ಕಾಡಿಯೋ ಫುಲ್ 4 ಕಾಂಪೊನೆಂಟ್ಸ್ ಸ್ಪೀಕರ್ಸ್ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಓಕೆ, ಇದರಲ್ಲಿ ನೀವು ಬೇಕಂದ್ರೆ ಸನ್ ಗ್ಲಾಸ್ ಹೋಲ್ಡರ್ನ ಅಪ್ಗ್ರೇಡ್ ಮಾಡಿಸ್ಬೋದು. ಓಕೆ, ಬಟ್ ಕಸ್ಟಮರ್ಗೆ ಬೇಕಾಗಿಲ್ಲ ಇದು. ಓಕೆ, ಸೊ ಅದು ಬಿಟ್ಟು ನಿಮಗೆ ಟ್ವೀಟರ್ಸ್ ಕಂಪ್ಲೀಟ್ ಅಪ್ಗ್ರೇಡೇಷನ್ ಸೈಡಲ್ಲಿ ಕೂಡ ಟ್ವೀಟರ್ಸ್ ಡ್ಯಾಂಪಿಂಗ್ ಕೂಡ ಮಾಡಿಸಿದ್ದಾರೆ ಸರ್. ಡ್ಯಾಂಪಿಂಗ್ ಒಂದು ಲೇಯರ್ ಡ್ಯಾಂಪಿಂಗ್ ಮಾಡಿಸಿದ್ದೀವಿ. ಓಕೆ, ದೆನ್ ಫ್ಲೋರ್ ಮ್ಯಾಟ್ಸ್ ನೀವು ಚೆಕ್ ಮಾಡ್ಬೋದು, ಕಂಪ್ಲೀಟ್ 70 ಫ್ಲೋರ್ ಮ್ಯಾಟ್ಸ್ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಹೌದು, ಸೊ ಅದು ಕೂಡ ಸೋನೆಟ್ ಬ್ಯಾಡ್ಜ್ ಕೂಡ ಇದೆ ಅದರಲ್ಲಿ. ಸೊ ಆಂಡ್ರಾಯ್ಡ್ ಸಿಸ್ಟಮ್ ಏನು ಹಾಕ್ಸಿದಾರೆ ಸರ್, ಯಾವುದು ವೇರಿಯಂಟ್ ಹಾಕ್ಸಿದಾರೆ? ಇದು 2 GB RAM, 32 GB ಇಂಟರ್ನಲ್, ವೈರ್ಲೆಸ್ ಕಾರ್ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ,
ಆಪಲ್ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ ಎಲ್ಲ ಬರುತ್ತೆ. ಓಕೆ ಸರ್, ಮೇನ್ ಥಿಂಗ್ ಪವರ್ ವಿಂಡೋ. ಸೊ ಬ್ಯಾಕ್ ಸೈಡ್ ಬೈ ಹ್ಯಾಂಡ್ ಮಾಡೋದಿರುತ್ತೆ. ಓಕೆ, ಇವಾಗ ಪವರ್ ವಿಂಡೋ ಮಾಡಿಸಿದ್ದೀವಿ ಸರ್. ಸೊ ನಾಲ್ಕು ಪವರ್ ವಿಂಡೋ ಸ್ವಿಚಸ್ ಹಾಕ್ಸಿದೀರಾ? ಓಕೆ, ಸೊ ಇಂಟೀರಿಯರ್ ಅಲ್ಲಿ ಇಷ್ಟೊಂದು ಮಾಡಿಫಿಕೇಶನ್ ಮಾಡಿಸೀರಾ? ಸೊ ಇನ್ನ ಏನೇನ್ ಮಾಡಿಫೈ ಮಾಡಿಸಬಹುದು ಸರ್? ಸರ್, ನೀವು ಟೇಲ್ ಲೈಟ್ ಕ್ರೋಮ್ಸ್ ಅಲ್ಲಿ ತುಂಬಾ ಐಟಮ್ಸ್ ಹಾಕ್ಸಬಹುದು. ಓಕೆ, ಸೊ ಟೇಲ್ ಲೈಟ್ಸ್ ಮಾಡಿಸಬಹುದು, ಅಪ್ಗ್ರೇಡರ್ ಸೆಂಟರ್ ಟೇಲ್ ಲೈಟ್ಸ್. ಸೊ ಅದೇ ಮೇಜರ್ ರಿಕ್ವೈರ್ಮೆಂಟ್ಸ್, ಬಟ್ ಕಸ್ಟಮರ್ಗೆ ಬೇಕಾಗಿಲ್ಲ ಅಂತ, ಬಜೆಟ್ ಇಲ್ಲ ಅಂತ. ಸೊ ಅದರಿಂದ ನಾವು ನೆಕ್ಸ್ಟ್ ಅವ್ರು ನೆಕ್ಸ್ಟ್ ಮಂತ್ ಬಂದು ಅದನ್ನು ಅಲೋಯ್ನ ಅಪ್ಗ್ರೇಡ್ ಮಾಡಿಸ್ಕೊಳ್ತಾರೆ. ಸೊ ಅಲೋಯ್ ವೀಲ್ಸ್ ಮತ್ತೆ ಅದು ನೆಕ್ಸ್ಟ್ ಅಪ್ಗ್ರೇಡ್ ಮಾಡಿಸ್ಬೋದು. ಸೊ ವೆಹಿಕಲ್ ಆಲ್ ಓವರ್ ನೋಡಿದ್ರೆ ನಮಗೆ ಟಾಪ್ ಎಂಡ್ ವೇರಿಯಂಟ್ ತರನೇ ಕಾಣಿಸುತ್ತೆ. ಇದೊಂದು ಸನ್ ಗ್ಲಾಸ್ ಒಂದು ಹೋಲ್ಡರ್ ಹಾಕ್ಸಿಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್ ಟಾಪ್ ಆ್ಯಂಡ್ ವೇರಿಯಂಟ್ ಥರನೇ ಕಾಣಿಸುತ್ತೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅದೆಲ್ಲ ಸೇಮ್ ಆ್ಯಸ್ ಯೂಶ್ವಲ್ ಇರುತ್ತೆ, ಇದೆಲ್ಲ ಡಮ್ಮಿ ಇರುತ್ತೆ ಸಿಸ್ಟಮ್ ಎಲ್ಲ. ಸೊ ಅಪ್ರಾಕ್ಸಿಮೇಟ್ ಪ್ರೈಸ್ ಏನಾಗ್ಬೋದು ಸರ್? ಸರ್, ಡಿಪೆಂಡ್ ಆಗುತ್ತೆ, ನಿಮಗೆ 60,000 ಈವನ್ 1.5 lakh ತನಕ ಮಾಡಿಸ್ಬೋದು. ಓಕೆ, ಯಾಕಂದ್ರೆ ನಿಮಗೆ ಆಡಿಯೋ ಅಲ್ಲಿ 10,000 ಆಡಿಯೋನು ಮಾಡ್ಬೋದು, ನಾವು 50,000 ಆಡಿಯೋನು ಮಾಡಿಸ್ಬೋದು. ಓಕೆ, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಹೇಗಿದೆ ಆ ಥರ ಮಾಡಿಸ್ಬೋದು ಸರ್. ಓಕೆ, 60,000 1.5 lakh ತನಕ ಮಾಡಿಸ್ಬೋದು. ಸೊ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಿಮಗೂ ಗೊತ್ತಾಗುತ್ತೆ ಬೇಸಿಕ್ ಏನೇನು ಹಾಕ್ಸ್ಕೋಬೇಕು ಬೇಸ್ ಮಾಡಲ್ ಬಂದಿದೆ ಅಂತ. ಸೊ ಸರ್, ಏನ್ ಸರ್, ಕಿಯಾ ಸೋನೆಟ್ ಅಲ್ಲಿ ಬೇಸ್ ಮಾಡಲ್ ತಗೊಂಡ್ರೆ ನಾ ಪವರ್ ವಿಂಡೋಸ್ ಕೂಡ ಆಪ್ಷನ್ ಕೊಡ್ತಾ ಇಲ್ಲ? ಕರೆಕ್ಟ್, ಸೊ ಅದನ್ನ ನಾವು ಮಾಡಿಸ್ಕೊಡ್ತೀವಿ ಸರ್. ಅದನ್ನ ಕೂಡ ಮಾಡಿಸ್ಕೊಡ್ತೀರಾ? ಆಮೇಲೆ ಕೀ ಕೂಡ ಅಷ್ಟೇ, ನೀವು ನೋಡ್ತಿರ್ಬೋದು ಬೇಸಿಕ್ ಕಂಪ್ಲೀಟ್ ನಿಮಗೆ ಮಾರುತಿ 800 ಅಲ್ಲೆಲ್ಲ ಯಾವ ಥರ ಕೀ ಇರುತ್ತೆ, ಜಸ್ಟ್ ಕೀ ಇನ್ಸರ್ಟ್ ಮಾಡಿಬಿಟ್ಟು ಅನ್ಲಾಕ್ ಮಾಡ್ಬೇಕಲ್ಲ ಆ ಥರ ಇರುತ್ತೆ. ಅದನ್ನು ಕಂಪ್ಲೀಟಾಗಿ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಮಾಡಿಕೊಟ್ಟಿರೋ, ಅದ್ರ ಜೊತೆಗೆ ಎರಡು ಚೆನ್ನಾಗಿರೋದೊಂದು ರಿಮೋಟ್ ಲಾಕಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೊಂದೆಲ್ಲ ಮಾಡಿಫೈ ಮಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ವೆಹಿಕಲ್ಸ್ ಯಾವ್ದಾದ್ರೂ ಇಂಟ್ರೆಸ್ಟಿಂಗ್ ಮಾಡಿಫಿಕೇಶನ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಹಾಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೂಡ ಈ ಶೋರೂಮಲ್ಲಿ ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಅಲ್ಲಿ ತನಕ ಸಿಗೋಣ ಮುಂದಿನ ವೀಡಿಯೋದಲ್ಲಿ.